ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಸರಳವಾಗಿ ಹೇಳಬೇಕೆಂದರೆ RSS, ಬಹುಶಃ ಈ ಸಂಘಟನೆ ಹೆಸರನ್ನು ಕೇಳದ ಭಾರತೀಯರೇಕೆ? ವಿಶ್ವಮಟ್ಟದ ನಾಯಕರುಗಳೇ ಇಲ್ಲ ಎಂದು ಹೇಳಿದರೂ ಅತಿಶಯವಲ್ಲ. ಸೆಪ್ಟೆಂಬರ್ 27, 1925 ಭಾನುವಾರ ವಿಕ್ರಮನಾಮ ಸಂವತ್ಸರದ ದಕ್ಷಿಣಾಯನದ ಶರದ್ ಋತು, ಅದರಲ್ಲೂ ವಿಶೇಷವಾಗಿ ವಿಜಯದಶಮಿಯಂದು ಮಹಾರಾಷ್ಟ್ರದ ನಾಗಪುರದ ಮೋಹಿತೇವಾಡ ಎಂಬ ಮೈದಾನದಲ್ಲಿ ಹತ್ತಾರು ಮಕ್ಕಳೊಂದಿಗೆ ಡಾಕ್ಟರ್ ಕೇಶವ ಬಲ್ಲಿರಾಮ ಹೆಡಗೇವಾರ್, ಎಲ್ಲರ ಪ್ರೀತಿಯ ಡಾಕ್ಟರ್ ಜಿ ಅವರಿಂದ 99 ವರ್ಷಗಳ ಹಿಂದೆ ಆರಂಭವಾದ ಈ ಸಂಘಟನೆ 99 ಸಂವತ್ಸರಗಳನ್ನು ಯಶಸ್ವಿಯಾಗಿ ಪೂರೈಸಿ 2025ಕ್ಕೆ 100 ವರ್ಷಗಳನ್ನು ಸಂಪೂರ್ಣಗೊಳಿಸಲಿದೆ. ಭಾರತ ಹಾಗೂ ವಿಶ್ವದ ಅತಿ ದೊಡ್ಡ ಸ್ವಯಂ ಸೇವಕ ಸಂಘಟನೆ ಯಾವುದು ಎಂದರೆ ಅದು ನಿಸ್ಸಂದೇಹವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಂಬುದನ್ನು ಅದರ ವಿರೋಧಿಗಳು ಸಹ ಒಪ್ಪಿಕೊಳ್ಳುತ್ತಾರೆ. ಡಾಕ್ಟರ್ ಜಿ ಅವರು ಕಟ್ಟಿದ ಮತ್ತು ಮಾಧವ ಸದಾಶಿವ ಗೋಳ್ವಾಲ್ಕರ್ ಎಲ್ಲರ ಪ್ರೀತಿಯ ಗುರುಜಿಯವರು ಆಸ್ತಿಯಿಂದ ಬೆಳೆಸಿದ ಹಿಂದೂ ರಾಷ್ಟ್ರೀಯವಾದದ ಬಲಪಂಥೀಯ ಸಂಘಟನೆ ಇಂದು ಕೇವಲ ಭಾರತವಲ್ಲದೆ ವಿದೇಶಗಳಲ್ಲಿಯೂ ವಿವಿಧ ಹೆಸರಿನಡಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೆದಿರುವ ಸಂಘಟನೆಯಾಗಿದ್ದು ಭಾರತದಲ್ಲಿ ರಾಜಕೀಯ ಪಕ್ಷವಾಗಿ ಭಾರತೀಯ ಜನತಾ ಪಕ್ಷ ಅರ್ಥಾತ್ BJP, ಧಾರ್ಮಿಕ ಸಂಘಟನೆಯಾಗಿ ವಿಶ್ವ ಹಿಂದೂ ಪರಿಷತ್ ಅರ್ಥಾತ್ VHP, ವಿದ್ಯಾರ್ಥಿ ಸಂಘಟನೆಯಾಗಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಅರ್ಥಾತ್ ABVP, ಕಾರ್ಮಿಕ ಸಂಘಟನೆಯಾಗಿ ಭಾರತೀಯ ಮಜದೂರ್ ಸಂಘ ಅರ್ಥಾತ್ BMS, ಕಿಸಾನ್ ಸಂಘ, ಹೀಗೆ ಆಲದ ಮರದ ಟಿಸಲ್ಗಳಂತೆ ಸಮಾಜದ ವಿವಿಧ ಸ್ತರಗಳಲ್ಲಿ ವಿವಿಧ ಶ್ರೇಣಿಗಳಲ್ಲಿ ಸುಮಾರು 500ಕ್ಕೂ ಹೆಚ್ಚಿನ ವಿವಿಧ ಸಂಘಟನೆಗಳ ಹೆಸರಿನಲ್ಲಿ ನಿಸ್ವಾರ್ಥವಾಗಿ ಕೆಲಸ ಮಾಡುತ್ತಾ ಇಂದು ಸಂಘ ಪರಿವಾರವಾಗಿ ಮಾರ್ಪಟ್ಟಿದೆ. ದೇಶದ ಯಾವುದೇ ಮೂಲೆಗಳಲ್ಲಿಯೂ ವಿಪತ್ತು ಸಂಭವಿಸಿದರೂ ಕೆಲವೇ ಕ್ಷಣಗಳಲ್ಲಿ ಸಂಘದ ಸ್ವಯಂ ಸೇವಕರು ಆಯಾಯ ಸ್ಥಳಕ್ಕೆ ತಲುಪಿ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸುವ ಪ್ರಕ್ರಿಯೆಯನ್ನು ಸಂಘವನ್ನು ವಿರೋಧಿಸುವರು ಸಹ ಅಲ್ಲಗಳೆಯಲಾರರು. ಭಾರತದಲ್ಲಿ ರಾಷ್ಟ್ರೀಯತೆ ಭಾವ, ವ್ಯಕ್ತಿತ್ವ ವಿಕಸನ ಮತ್ತು ಶಿಸ್ತನ್ನು ದೇಶೀಯ ಆಟಗಳು, ಬೌದ್ಧಿಕ್ ಮತ್ತು ಶಾರೀರಿಕಗಳ ಮೂಲಕ ಉಚಿತವಾಗಿ ಮತ್ತು ನಿಸ್ವಾರ್ಥವಾಗಿ ಕಲಿಸಲಾಗುವ ಏಕೈಕ ಸ್ಥಳವೆಂದರೆ ಅದು ಸಂಘದ ಶಾಖೆ ಎಂದರೂ ಅತಿಶಯವಾಗದು. ಸಂಘದ ಲೆಕ್ಕಾಚಾರ ಯಾವ ಪರಿಯಾಗಿರುತ್ತದೆ ಎಂಬುದಕ್ಕೆ ಇತ್ತೀಚೆಗೆ ಕೇರಳದ ತಿರುವನಂತಪುರಂ ಮಹಾನಗರದ ಪಥಸಂಚಲನದ ಈ ವಿಡಿಯೋ ಜ್ವಲಂತ ಉದಾಹರಣೆ ಎಂದರೂ ತಪ್ಪಾಗದು. ಗಣವೇಶಧಾರಿ ಸ್ವಯಂ ಸೇವಕರು ಘೋಷ್ ವಾದನದೊಂದಿಗೆ 3 ವಿವಿಧ ಸ್ಥಳಗಳಲ್ಲಿ ಏಕಕಾಲದಲ್ಲಿ ಪಥಸಂಚಲನವನ್ನು ಆರಂಭಿಸಿ ತಿರುವನಂತಪುರದ ಮುಖ್ಯ ವೃತ್ತದಲ್ಲಿ ಏಕಕಾಲಕ್ಕೆ ಸಮ್ಮಿಳಿತವಾಗುವ ಈ ಪರಿ ನಿಜಕ್ಕೂ ಎಲ್ಲರ ಮೂಗಿನ ಮೇಲೆ ಬೆರಳಿಡುವಂತೆ ಮಾಡುತ್ತಿದೆ. ಸಾಧಾರಣ ಪಥಸಂಚಲನವನ್ನೇ ಸಂಘದ ಸ್ವಯಂ ಸೇವಕರು ಈ ಪರಿಯಾಗಿ ಅಚ್ಚುಕಟ್ಟಿನಲ್ಲಿ ಎಲ್ಲರ ಮನದಲ್ಲಿ ರೋಮಾಂಚನಗೊಳಿಸಬಲ್ಲವರಾದರೆ ಇಂತಹ ಸಂಘಟನೆಯಲ್ಲಿ ತರಬೇತಿ ಪಡೆದವರು ರಾಜ್ಯ ಮತ್ತು ದೇಶವನ್ನು ಖಂಡಿತವಾಗಿಯೂ ಸಮರ್ಥವಾಗಿ ಮುನ್ನಡೆಸಬಲ್ಲರು ಎಂಬ ಚಿಂತನೆಯಲ್ಲಿಯೇ ದೇಶದ ಪ್ರಸ್ತುತ ಪರಿಸ್ಥಿತಿಗೆ ಏಕೈಕ ಪರಿಹಾರ ಎಂದರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಂದೇ ಎಲ್ಲರೂ ಭಾವಿಸಿರುವುದು ತಪ್ಪಿಲ್ಲ ಎಂದೆನಿಸುತ್ತದೆ.
ಹಾಗಾಗಿಯೇ ಸಮಾಜದಲ್ಲಿ ನಾವೆಲ್ಲರೂ ಸಂಘದ ಸ್ವಯಂ ಸೇವಕರು ಎಂದು ಗರ್ವದಿಂದ ಹೇಳುವುದಷ್ಟೇ ಅಲ್ಲದೆ ಅದನ್ನು ಅಕ್ಷರಶಃ ಕೃತಿ ರೂಪದಲ್ಲಿ ತೋರಿಸುವ ಮೂಲಕ ಮತ್ತೊಮ್ಮೆ ಭಾರತವನ್ನು ವಿಶ್ವಗುರು ಮಾಡುವ ಸಂಕಲ್ಪದಲ್ಲಿ ನಾವೆಲ್ಲರೂ ಭಾಗಿಗಳಾಗೋಣ ಅಲ್ವೇ? ಏನಂತೀರಿ? ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಚಾನೆಲ್ನನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ. ಏನಂತೀರಿ?